ಈ ಸುರತ್ಕಲಲ್ಲಿ ಏನಾಗ್ಬಿಡದೆ ಅಂತಂದರೆ ಕಾಂಗ್ರೆಸ್ ಮುಖಂಡ ಅಶೋಕ್ ರೈ ಗುಂಡಾಗಿರಿಯನ್ನು ನಡೆಸಿದ್ದಾರೆ ಭಾರತೀಯ ಸೇನೆಯ ಯೋಧನ ಕುಟುಂಬದ ಮೇಲೆ ಅಟ್ಟಹಾಸವನ್ನು ಮೆರೆದಿದ್ದಾರೆ ಯೋಧನಿಗೆ ಸೇರಿದ ಕಟ್ಟಡವನ್ನು ಧ್ವಂಸಗೊಳಿಸಿದ ಅಶೋಕ್ ರೈ ಯಾವುದೇ ದಾಖಲೆ ಕೊಡದೆ ಯೋಧನ ಕುಟುಂಬದ ಕಟ್ಟಡವನ್ನು ನೆಲಸಮ ಮಾಡಿದ್ದಾರೆ ರಾತ್ರೋರಾತ್ರಿ ಕಟ್ಟಡವನ್ನು ಧ್ವಂಸಗೊಳಿಸಿರುವ ಆರೋಪ ಇವರ ಮೇಲಿದೆ ಜನವರಿ ಒಂಬತ್ತನೇ ತಾರೀಕಂದೇ ಏಕಾಏಕಿ ಕಟ್ಟಡವನ್ನು ಈ ಅಶೋಕ್ ರೈ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ನ ಮುಖಂಡ ಧ್ವಂಸಗೊಳಿಸಿದ್ದಾರೆ ಅಶೋಕರ ವಿರುದ್ಧ ಸುರತ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲು ಮಾಡಲಾಗಿದೆ ಯಾರು ವಾಯುಪಡೆ ಯೋಧನ ಪತ್ನಿ ಪ್ರಭಾವತಿಯವರು ದೂರು ದಾಖಲು ಮಾಡಿದ್ದಾರೆ ಸುರತ್ಕಲಲ್ಲಿ ಅಶೋಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಸುರತ್ಕಲ್ ಸಮೀಪದ ಬಾಳದಲ್ಲಿ ಬಿಲ್ಡಿಂಗ್ ನೆಲಸಮವಾಗಿದ್ದು ತನ್ನ ಜಾಗದ ರಸ್ತೆ ಸಂಪರ್ಕಕ್ಕೆ ಅಡ್ಡಿಯಾಗುತ್ತೆ ಅಂತ ಬಿಲ್ಡಿಂಗ್ ಧ್ವಂಸಗೊಳಿಸಲಾಯಿತು ಬಿಲ್ಡಿಂಗ್ ಇದ್ದಂತ ಜಾಗದಲ್ಲಿ ರಸ್ತೆಯನ್ನು ಅಶೋಕ ರೈ ನಿರ್ಮಾಣ ಮಾಡ್ತಾ ಇದ್ದಾರೆ ಅಶೋಕ್ ರೈ ಗೂಂಡಾವರ್ತನೆಗೆ ಯೋಧನ ಪತ್ನಿ ಪಾಪ ಬಹಳ ಕಣ್ಣೀರಾಗ್ಬಿಟ್ರು ರಾತ್ರೋ ರಾತ್ರೋರಾತ್ರಿ ಬಿಲ್ಡಿಂಗ್ ಧ್ವಂಸ ಫ್ರೀಡಮ್ ಆ್ಯಪ್ ಅಲ್ಲಿ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾಂಸಗೊಳಿಸಿದ್ರಿಂದ ಯೋಧನ ಕುಟುಂಬಕ್ಕೆ ಶಾಕ್ ಆಗಿದೆ ಪಾಪ ಬೇಕೆಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಕೋರ್ಟ್ಗೆ ಹೋಗಿರಿ ಅಂತ ಈ ಮನುಷ್ಯ ಆವಾಜ್ ಹಾಕಿದಾರಂತೆ ಯಾವುದೇ ದಾಖಲೆ ಅನುಮತಿ ಪತ್ರ ನೋಟಿಸನ್ನು ಕೊಡದೆ ದುಂಡಾವರ್ತನೆಯನ್ನು ತೋರಿಸಿದಾರಂತೆ ಅಶೋಕ್ ರೈ ದಾದಾ ಗೆರಿಗೆ ದಿಕ್ಕಿ ತೋಚದಂತಾಗಿ ಯೋಧನ ಕುಟುಂಬ ಕುಳಿತುಕೊಂಡಿದೆ ಸುರತ್ಕಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಸರ್ವೆ ನಂಬರ್ ನೂರ ಎಂಬತ್ತೈದು ಬಾರ್ ಮೂರರಲ್ಲಿ ಇದ್ದಂಥ ಬಿಲ್ಡಿಂಗು ನಾವು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದಿಂದ ಭಾಳ ಅಶ್ವಥ ಮರದ ಹತ್ರ ಹಿಂಬದಿಯಲ್ಲಿ ಅಂಗಡಿ ಇತ್ತು ನಮ್ಮದು ನನ್ನ ಗಂಡ ಮಿಲಿಟ್ರಿಯಲ್ಲಿ ನೌಕಾ ಸೇನೆಯಲ್ಲಿ ಕೆಲಸ ಮಾಡಿ ಅದು ಆ ಹಣದಲ್ಲಿ ಕಟ್ಟಿದ ಅಂಗಡಿ ಅದು ಅಶೋಕ ರೈ ಅಂತ ಹೇಳುವವರು ಬಂದು ಡೆಮಾಲಿಷ್ ಮಾಡಿದರು ಒಂಬತ್ತು ತಾರೀಕಿಗೆ ಜನವರಿ ರಾತ್ರಿ ಬಂದು ನಮಗೆ ವಿಷಯ ಗೊತ್ತಿರಲಿಲ್ಲ ಗೊತ್ತಾದ ನಂತರ ನಾನು ಹೋಗಿ ಕೇಳುವಾಗ ಅವರು ಒಂದೇ ಹೇಳೋದು ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿಯಮ್ಮ ಕೋರ್ಟಲ್ಲಿ ನೋಡುವ ಇದಿಷ್ಟನೇ ಹೇಳೋದು ಅವರು ಹೌದೌದು ನನಗೇನು ಲೆಟ್ರಾಗಲಿ ಅಥವಾ ಏನೂ ಹೇಳಿದ್ದು ಇಲ್ಲ ಏನೂ ಇಲ್ಲ ಅವ್ರಾಗ ಬಂದು ಡೆಮಲಶ್ ರಾತ್ರಿ ಮಾಡಿ ಹೋದರು ಅದು ಅಲ್ಲದೆ ರೋಡು ಈಗ ಮಾಡಿದರು ಆ್ಯಕ್ಚುಲಿ ಅವರ ಜಾಗವೂ ಅಲ್ಲ ಅದು ಅವರಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ನಮ್ಮದು ಒನ್ ಏಯ್ಟಿ ಫೈವ್ ಬಾರ್ ತ್ರೀಯಲ್ಲಿ ಅಂಗಡಿ ಇದ್ದದ್ದು ನಾವು ಎಸ್ ಟಿ ಡಿ ಜೆರಾಕ್ಸು ಇದರದ್ದು ಸ್ಟೇಷನರಿ ಐಟಮ್ಸ್ ಎಲ್ಲ ಅಂಗಡಿ ಹಾಕಿ ಮತ್ತು ಸ್ವಲ್ಪ ನನಗೆ ಸ್ವಲ್ಪ ಆಗ್ತಾ ಇರಲಿಲ್ಲ ಮಗಳ ಮದುವೆ ಟೈಮಲ್ಲಿ ಹಾಗೆ ರೆಂಟಿಗೆ ಕೊಟ್ಟಿದ್ದೆವು ಅವರನ್ನು ಬೆದರಿಸಿ ಹೆದರಿಸಿ ಎಬ್ಬಿಸಿ ಪುನಃ ಡೆಮಾಲಿಶ್ ಮಾಡಿದ್ರು ಅದು ಅಲ್ಲದೆ ಬಿಯಲ್ಲಿ ಕರೆಂಟು ಸಹ ನಮಗೆ ಗೊತ್ತಿಲ್ಲದ ಹಾಗೆ ಫ್ರೀಡಮ್ ಆ್ಯಪಲ್ಲಿ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ